ಓಂ ನಮಃ ಶಿವಾಯ. ಆತ್ಮೀಯ ಶಿವಶರಣರಿಗೆ, ಶರಣು ಬಂಧುಗಳಿಗೆ ನಮಸ್ಕಾರ. ಆತ್ಮೀಯರೇ, ನಾವೆಲ್ಲರೂ ಕೂಡ ಕಳೆದ ಸಂಚಿಕೆಯಲ್ಲಿ ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಪಟ್ವಿ ಆತ್ಮದ ಶಕ್ತಿಯನ್ನು ಯಾವ ರೀತಿಯಲ್ಲಿ ನಾವು ಮಿತವ್ಯಯ ಮಾಡಿಕೊಳ್ಳಬೇಕು, ಅಂದರೆ ಆತ್ಮದ ಶಕ್ತಿಯನ್ನು ನಮ್ಮ ವ್ಯವಹಾರದಲ್ಲಿ ಕಾರ್ಯಕ್ಷೇತ್ರಗಳಲ್ಲಿ ಬಳಸುವಂತಹ ಒಂದು ನಮ್ಮ ಜೀವನಕ್ಕೆ ಒಂದು ರೀತಿಯ ಒಂದು ಕಾಂಪಾಸ್ ಅಂದರೆ ಅದು ಆಧ್ಯಾತ್ಮಿಕತೆ ಅಂತ. ಶಿವಶರಣರೇ, ನಮಗೆಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ಆತ್ಮದ ಗುಣಶಕ್ತಿಗಳು ಇರುವಂಥದ್ದು, ಆದರೆ ಕರ್ಮದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಎಲ್ಲರೂ ಕೂಡ ಬಳಸ್ಕೊಳ್ತಾ ಇದ್ದೇವೆ. ಕೆಲವರಿಗೆ ಅದರ ಒಂದು ಅರಿವಿಲ್ಲದೆ ಇರೋ ಕಾರಣದಿಂದ ಆ ಪವರ್ಸ್ ಅಂತಕ್ಕಂಥದ್ದು ಅವರ ಜೀವನದಲ್ಲಿ ಕಾಣಿಸ್ತಾ ಇಲ್ಲ. ಆಧ್ಯಾತ್ಮಿಕತೆಯ ಶಕ್ತಿಗಳು ಪ್ರತಿಯೊಬ್ಬರಲ್ಲೂ ಕೂಡ ಒಂದೇ ರೀತಿಯಲ್ಲಿದೆ. ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಒಳ್ಳೆ ರೀತಿಯ ಒಂದು ಕಾರ್ಯದ ಸಫಲತೆ ಪಡ್ಕೋಬೇಕು ಅಂತ ಭಾವಿಸ್ತವೆ. ಆದರೆ ಸಫಲತೆ ಅಂತಕ್ಕಂಥದ್ದು ಯಾವ ಆಧಾರದ ಮೇಲೆ ಸಿಗುತ್ತೆ ಅಂದರೆ ನಮ್ಮ ಒಂದು ಮನೋಬಲದ ಆಧಾರದ ಮೇಲೆ. ಕೆಲವೊಬ್ಬರು ಸಣ್ಣ ಸಣ್ಣ ವಿಷಯಗಳಲ್ಲಿ ಅವರು ಯಾವಾಗ ಸೋತು ಹೋಗ್ತಾರೆ ಆವಾಗ ಕೈ ಬಿಟ್ಬಿಡ್ತಾರೆ. ಕೆಲವರು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಪರಿಸ್ಥಿತಿಗಳು ಎದುರಾದರೂ ಕೂಡ ಅವರು ಮಾತ್ರ ಅವರ ಮನಸ್ಥಿತಿಯನ್ನು ಬಿಡೋದಿಲ್ಲ. ಹೀಗಾಗಿ ಆಧ್ಯಾತ್ಮಿಕತೆಯ ಶಕ್ತಿ ಏನು ಮಾಡುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಸಫಲತೆ ಪಡ್ಕೊಳ್ಳೋದಕ್ಕೆ ನಮಗೆ ಬಹಳ ಒಂದು ರೀತಿಯಲ್ಲಿ ಅದು ಸಹಯೋಗ ಕೊಡುತ್ತೆ. ನಮ್ಮೆಲ್ಲರ ಒಳಗಡೆ ಇರ್ತಕ್ಕಂಥದ್ದು ಆತ್ಮ ಏನಿದೆ ಅದು ಪವರ್ಫುಲ್ ಸೋಲ್. ನೋಡಿ, ಹೆಸರು ಕೇಳೋಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಪವರ್ಫುಲ್. ನಾನೊಂದು ಶಕ್ತಿ ಸ್ವರೂಪ ಆತ್ಮ. ಶಕ್ತಿ ಅನ್ನುವಂಥ ಈ ಒಂದು ಥಾಟ್ ನಮ್ಮ ಫೀಲಿಂಗ್ ಕೂಡ ಎಷ್ಟು ಒಳ್ಳೆಯ ರೀತಿಯಲ್ಲಿ ಕ್ರಿಯೇಟ್ ಮಾಡುತ್ತೆ. ಐ ಆ್ಯಮ್ ಪವರ್ಫುಲ್ ಸೋಲ್ ಅನ್ನುವಂತಹ ಈ ಒಂದು ಥಾಟ್ ನಮ್ಮ ಜೀವನದಲ್ಲಿ ಎಷ್ಟೋ ವಿಷಯಗಳಲ್ಲಿ ನಮ್ಮನ್ನು ಏನು ಮಾಡಿಬಿಡುತ್ತೆ, ಬಹಳ ಸಹಜವಾಗಿ ಪರಿಸ್ಥಿತಿಗಳನ್ನು ಎದುರಿಸುವಂಥ ಶಕ್ತಿ ಅನ್ನೋದು ನಮ್ಮ ಜೊತೆಯಲ್ಲಿ ಜಾಗೃತ ಮಾಡುತ್ತೆ. ಆತ್ಮೀಯರೇ, ನಮ್ಮೆಲ್ಲರಲ್ಲೂ ಕೂಡ ಆ ಪವರ್ಸ್, ಇನ್ನರ್ ಪವರ್ಸ್, ಇನ್ನೇಟ್ ಪವರ್ಸ್, ಇನ್ನರ್ ಸ್ಟ್ರೆಂತ್ ಇದ್ದೇ ಇದೆ. ಆದರೆ ನಾವು ಆ ಇನ್ನರ್ ಸ್ಟ್ರೆಂತ್ನ ಅವೇಕನ್ ಮಾಡದೇ ಇದ್ದಾಗ ಮಾತ್ರ ನಮಗೆ ಎಲ್ಲ ಜೀವನದಲ್ಲಿ ತೊಂದರೆಗಳು, ದುಃಖ ಅನ್ನೋದು ಎದುರಾಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್, ಒಂದು ರಸ್ತೆ ಅಂಕುಡೊಂಕಾಗಿದೆ ಅಂತ ತಿಳ್ಕೊಳ್ಳಿ. ನೀವು ಎಲ್ಲೋ ಒಂದು ಕಡೆ ಪರ್ವತದ ಪ್ರದೇಶದಲ್ಲೋ ಅಥವಾ ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲೋ ಮನೆ ಇರುತ್ತೆ ಅಂದ್ಕೊಳ್ಳಿ. ಸೊ ನೀವು ಪ್ರತಿದಿನ ಕೂಡ ಅದೇ ಪ್ರದೇಶದಲ್ಲಿ ನಡೆಯುವಂಥದ್ದು ಸಹಜವಾಗಿರೋ ಕಾರಣ ನೀವು ನಡೆಯೋದರಲ್ಲಿ ಎಕ್ಸ್ಪರ್ಟ್ ಆಗಿಬಿಡ್ತೀರ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಒಂದು ಸತಿ ಎರಡು ಸತಿ ಅದನ್ನು ಕ್ರಾಸ್ ಮಾಡಿ ಯಾವ ರೀತಿ ಕ್ರಾಸ್ ಮಾಡಿದರೆ ರಿಸ್ಕ್ ಆಗದೆ ನಾನು ಸಹಜವಾಗಿ ನಾನು ಆ ರಸ್ತೆಯಿಂದ ಹೊರ ಹೋಗಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗೆಯೇ ನಮ್ಮ ಜೀವನದಲ್ಲಿ ಕೂಡ ಅನೇಕ ಪ್ರಕಾರದ ಪರಿಸ್ಥಿತಿಗಳು, ಸಮಸ್ಯೆಗಳು, ವ್ಯಕ್ತಿಗಳ ಸಂಸ್ಕಾರಗಳು ಅಂಕುಡೊಂಕಾಗಿ ಕಾಣಿಸ್ತಾ ಇರುತ್ತೆ. ಆದರೆ ಇದನ್ನು ಕ್ರಾಸ್ ಮಾಡೋದಕ್ಕೆ ನಮ್ಮ ಹತ್ರ ಆ ಪವರ್ ಇಲ್ಲ, ಇನ್ನರ್ ಸ್ಟ್ರೆಂತ್ ಇಲ್ಲ. ಪವರ್ ಇರೋರು ಹೇಗೆ ಕ್ರಾಸ್ ಮಾಡ್ತಾರೆ, ಬಹಳ ಸಿಂಪಲ್ಲಾಗಿ, ಬಹಳ ಎಕ್ಸ್ಪರ್ಟಾಗಿ ಕ್ರಾಸ್ ಮಾಡ್ತಾರೆ. ಆದರೆ ಯಾವತ್ತೂ ಕೂಡ ಆ ರಸ್ತೆಯಲ್ಲಿ ನಡೆದಿರಲ್ಲ ನೋಡಿ, ಯಾವತ್ತೂ ಕೂಡ ಆ ರಸ್ತೆಯನ್ನು ನಡೆಯುವಂತಹ ಒಂದು ಮಾರ್ಗನ ಕಂಡುಕೊಂಡಿರಲ್ಲ ನೋಡಿ. ಅವ್ರು ಏನು ಮಾಡ್ತಾರೆ, ಮೊದಲು ಬ್ಲೇಮ್ ಮಾಡೋದು ಯಾವುದನ್ನ, ರಸ್ತೆನ. ಮತ್ತೆ ಬ್ಲೇಮ್ ಮಾಡೋದು ಯಾರನ್ನ, ಯಾರು ಈ ರಸ್ತೆ ಸರಿ ಮಾಡಿಲ್ಲ ಅವ್ರನ್ನ. ಆದರೆ ಅವ್ರು ಮಾತ್ರ ಹೇಗೆ ನಡಿಬೇಕು ಅನ್ನೋವಂಥದ್ರ ಬಗ್ಗೆ ಮಾತ್ರ ಅವ್ರು ಯಾವತ್ತೂ ಕೂಡ ಏನು ಮಾಡೋದಕ್ಕೆ ಹೋಗೋದಿಲ್ಲ, ಅದರ ಬಗ್ಗೆ ಗಮನ ಕೊಡೋದಕ್ಕೆ ಹೋಗೋದಿಲ್ಲ. ಹಾಗೆ ನಾವು ಸಹ ನಮ್ಮ ಜೀವನ ಅಂತಕ್ಕಂತಹ ಈ ದಾರಿಯಲ್ಲಿ ಅನೇಕ ಪ್ರಕಾರದ ಸ್ವಭಾವ ಸಂಸ್ಕಾರಗಳು, ವ್ಯಕ್ತಿಗಳ ಒಂದು ಅನೇಕ ಪ್ರಕಾರದಂತಹ ತೊಂದರೆಗಳು ಎದುರಾಗ್ತಾ ಬರುತ್ತೆ. ಆದರೆ ಈ ಅಂಕುಡೊಂಕುಗಳಲ್ಲಿ ಮಧ್ಯದಲ್ಲಿ ನಾವು ಸಹಜವಾಗಿ ಯಾವ ರೀತಿ ನಡೀಬೇಕು ಅನ್ನೋವಂಥ ಸ್ಟ್ರೆಂತ್ ಬರಬೇಕಂದ್ರೆ ನಮ್ಮನ್ನು ನಾವು ಪವರ್ಫುಲ್ ಸೋಲ್ ಅಂತ ತಿಳ್ಕೋಬೇಕು. ಈಗ ಯಾರಿಗೆ ನಡೆಯೋ ಅಂತಹ ಒಂದು ಕಲೆ ಇರೋದಿಲ್ಲ, ಅಂದರೆ ಅಂಕುಡೊಂಕುಗಳ ರಸ್ತೆಗಳಲ್ಲಿ ಯಾವ ರೀತಿಯಲ್ಲಿ ಅವರು ಸಹಜವಾಗಿ ಮಾರ್ಗನ ಕಂಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ, ಅವರು ತುಂಬ ಸ್ಟ್ರೈನ್ ತಗೊತಾರೆ, ಪೇನ್ ತಗೊತಾರೆ, ಬೇರೆಯವ್ರನ್ನ ಬ್ಲೇಮ್ ಮಾಡ್ತಿರ್ತಾರೆ.
ಹಾಗೆಯೇ ನಾವು ಕೂಡ ನಮ್ಮ ಜೀವನದಲ್ಲಿ ನಮ್ಮನ್ನು ನಾವು ಒಳಗಡೆ ಇರತಕ್ಕಂಥ ಆತ್ಮ ಪವರ್ಫುಲ್ ಅನ್ನೋದನ್ನು ಮರ್ತೋದಾಗ ಹೊರಗಡೆ ಇರತಕ್ಕಂಥ ಪರಿಸ್ಥಿತಿಗಳು ಪವರ್ಫುಲ್ ಆಗಿಬಿಡುತ್ತೆ. ನಾವು ಅವಾಗ ಪವರ್ಲೆಸ್ ಆಗೋಗ್ತೀವಿ. ಯಾವಾಗ ನಮ್ಮನ್ನು ನಾವು ಪವರ್ಫುಲ್ ಅಂತ ತಿಳ್ಕೊಳ್ತೀವಿ, ಶಕ್ತಿಶಾಲಿ ಆತ್ಮ ನಾನು ಅಂತ ತಿಳ್ಕೊಳ್ತೀವಿ, ಶಿವನ ಶಕ್ತಿ ನಾನು ಅಂತ ತಿಳ್ಕೊಳ್ತೀವಿ, ಆವಾಗ ಮಾತ್ರ ನಮಗೆ ಹೊರಗಡೆ ಇರತಕ್ಕಂಥ ಪರಿಸ್ಥಿತಿಗಳು ಪವರ್ಲೆಸ್ ಆಗಿ ಕಾಣಿಸುತ್ತೆ. ಆ ಕಾರಣದಿಂದ ನಮ್ಮ ಒಳಗಡೆ ಇರತಕ್ಕಂತಹ ಇನ್ನರ್ ಪವರ್ಸು ಯಾವಾಗ ವೀಕ್ ಇರುತ್ತೆ ಆಗ ನಮಗೆ ಹೆಚ್ಚಿಗೆ ಚಿಂತೆ ಬರುತ್ತೆ, ಹೆಚ್ಚಿಗೆ ಸ್ಟ್ರೆಸ್ ಬರುತ್ತೆ, ಟೆನ್ಷನ್ ಬರುತ್ತೆ. ಇದೆಲ್ಲ ಕೂಡ ನಮ್ಮ ಸೋಲ್ ವೀಕ್ ಇದೆ ಅನ್ನೋದನ್ನು ತೋರಿಸ್ಕೊಡುತ್ತೆ. ಈ ಸೋಲ್ನ ನಾವು ಮತ್ತೆ ಪವರ್ಫುಲ್ ಮಾಡಬೇಕಾದ್ರೆ ನಾವು ಸ್ಪಿರಿಚುವಲ್ ಸ್ಟಡಿ ಮಾಡಲೇಬೇಕು, ಮತ್ತು ನಮ್ಮನ್ನು ನಾವು ಚಾರ್ಜ್ ಮಾಡಿಕೊಳ್ಳೇಬೇಕು, ಮತ್ತು ಆ ರಸ್ತೆಗಳನ್ನು ನಾವು ಸಹಜವಾಗಿ ಪಾರ್ ಮಾಡಬೇಕು. ನೋಡಿ, ಪ್ರತಿಯೊಂದು ಜೀವನದಲ್ಲಿ ಪರ್ಪಸ್ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ನಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮ ಏನಿದೆ, ಇದು ಕೂಡ ಒಂದು ಇನೇಟ್ ಪವರ್. ಅದಕ್ಕೇನು ಹೇಳ್ತಾರೆ, ಡಿಸ್ಕವರ್ ದ ಗಿಫ್ಟ್ ವಿತ್ ಇನ್ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು, ಒಳಗಡೆ ಇರ್ತಕ್ಕಂಥ ಆತ್ಮ ಏನಿದೆ, ಈ ಆತ್ಮದಲ್ಲಿ 7 ಗಿಫ್ಟ್ಸ್ ಇದೆ. ಖುಷಿ, ಶಾಂತಿ, ಪ್ರೇಮ, ಪವಿತ್ರತೆ, ಇವೆಲ್ಲ ಒಳಗಡೆ ಇರ್ತಕ್ಕಂಥ ಆತ್ಮದ ಗಿಫ್ಟ್. ಈ ಗಿಫ್ಟನ್ನ ನಾವು ಬೇರೆಯವರಿಗೆ ಶೇರ್ ಮಾಡಿಕೊಂಡಾಗ ಮಾತ್ರ ಅದು ಏನಾಗ್ತಾ ಹೋಗುತ್ತೆ, ಅದು ನಮ್ಮಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ನೋಡಿ, ನಾನು ನಿಮಗೆ ನೇಚರಲ್ಲಿ ಇರ್ತಕ್ಕಂಥ ಒಂದು ಎಕ್ಸಾಂಪಲನ್ನು ನಿಮಗೆ ಕೊಡ್ತೇನೆ. ಗ್ರೋತ್ ಯಾವ ರೀತಿ ನಮ್ಮಲ್ಲಿ ನಿಂತೋಗುತ್ತೆ ನಾವು ಬಳಸ್ತಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ. ಫಾರ್ ಎಕ್ಸಾಂಪಲ್, ಒಂದು ಸೀಡ್ ಇರುತ್ತೆ, ಒಂದು ಬೀಜ. ಆ ಬೀಜದಲ್ಲಿ ಆ ಮರ ಆಗುವಂತಹ, ಆ ಪ್ಲ್ಯಾಂಟ್ ಅಥವಾ ಟ್ರೀ ಆಗ್ತಕ್ಕಂತಹ ಒಂದು ಎಸೆನ್ಸ್ ಇರುತ್ತೆ, ಸಾರ ಇರುತ್ತೆ. ಆ ಒಂದು ಬೀಜದಲ್ಲಿ ಇರತಕ್ಕಂತಹ ಸಾರ ಹೊರಗಡೆ ಬರಬೇಕಾದ್ರೆ, ಆ ಒಂದು ಮೊಳಕೆ ಆಗಿ ಗಿಡ ಆಗಿ ಮರ ಆಗಿ ಬರಬೇಕಾದ್ರೆ ಅದೇನು ಮಾಡುತ್ತೆ, ಹೊರಗಡೆ ಇರತಕ್ಕಂಥವರ ಕಾರ್ಬನ್ ಡೈಆಕ್ಸೈಡ್ ತಗೊಳುತ್ತೆ, ಪ್ರೋಸೆಸ್ ಮಾಡಿ ಮತ್ತೆ ಆಕ್ಸಿಜನ್ನ ಹೊರಗಡೆಗೆ ಬಿಡುತ್ತೆ. ಒಂದು ವೇಳೆ ಅದು ಕಾರ್ಬನ್ ಡೈಆಕ್ಸೈಡ್ ತಗೊಳ್ಳಿಲ್ಲ, ಅದು ಪ್ರೋಸೆಸ್ ಮಾಡಲಿಲ್ಲ, ಆಕ್ಸಿಜನ್ನು ಕೊಡಲಿಲ್ಲ ಅಂದರೆ ಆ ಗಿಡದ ಶಕ್ತಿ ಏನಾಗ್ತಾ ಹೋಗುತ್ತೆ, ಕುಗ್ಗಿ ಹೋಗುತ್ತೆ, ಅದು ಕ್ರಮೇಣವಾಗಿ ಸತ್ತು ಹೋಗುತ್ತೆ. ಅದು ಸತ್ತು ಹೋಯಿತು ಅಂದರೆ ಅದರ ಪರಿಣಾಮ ನೇಚರ್ ಮೇಲೆ, ಪೀಪಲ್ ಮೇಲೆ ಬೀಳುತ್ತೆ. ಅಂದರೆ ಅರ್ಥ ಏನು, ಅದರವು ಯಾವತ್ತೂ ಕೂಡ ತಾನು ಡೆವಲಪ್ ಆಗೋದ್ರ ಜೊತೆ ಜೊತೆಗೆ ಬೇರೆಯವರಿಗೂ ಕೂಡ ಅದೇನು ಮಾಡುತ್ತೆ, ಸರ್ವಿಸ್ ಮಾಡುತ್ತೆ, ಅಂದರೆ ಕೊಡುತ್ತೆ. ಇಟ್ ಈಸ್ ಅಂಡರ್ಸ್ಟುಡ್, ಯಾರತ್ರ ಇಂಟ್ರೆನ್ಸಿಕ್ ಇನ್ನೇಟ್, ಯಾರತ್ರ ವಾಸ್ತವಿಕ, ಯಾರತ್ರ ನಿಜವಾದಂತಹ ಒಂದು ಆಂತರಿಕ ಶಕ್ತಿಗಳಿದೆ, ಅದನ್ನು ನಾವು ಇನ್ನೊಬ್ಬರಿಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದರ ಡೆವಲಪ್ಮೆಂಟ್ ಸ್ಟಾಪ್ ಆಗುತ್ತೆ. ಒಂದು ಗಿಡದ ಒಂದು ಉದಾಹರಣೆಯನ್ನು ನಮ್ಮ ಜೀವನಕ್ಕೆ ಹೋಲಿಸ್ಕೊಂಡ್ರೂ ಕೂಡ ಒಂದು ಡೆವಲಪ್ಮೆಂಟ್ ಆಗಬೇಕಾದ್ರೆ ಏನು ತಗೊಳುತ್ತೆ, ಪ್ರೋಸೆಸ್ ಆಗುತ್ತೆ, ಕೊಡುತ್ತೆ, ಹಾಗೆಯೇ ನಾವು ಕೂಡ ನಮ್ಮ ಒಳಗಡೆ ಇರ್ತಕ್ಕಂಥದ್ದನ್ನು ಇನ್ನೊಬ್ಬರಿಗೆ ಕೊಡಲಿಲ್ಲ ಅಂದ್ಕೊಳ್ಳಿ, ಆಂತರಿಕ ಶಕ್ತಿಗಳು, ಆತ್ಮದ ಶಕ್ತಿಗಳು, ಗಿಫ್ಟ್ಸ್ ಆಫ್ ದ ಸೋಲ್, ವ್ಯಾಲ್ಯೂಸ್ ಆಫ್ ದ ಸೋಲ್, ಇದನ್ನು ಬೇರೆಯವರಿಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಒಳಗಡೆ ಇರತಕ್ಕಂಥ ಆತ್ಮದ ಡೆವಲಪ್ಮೆಂಟ್ ಸ್ಟಾಪ್ ಆಗುತ್ತೆ. ನೀವೇ ಯೋಚನೆ ಮಾಡಿ, ನಾವು ಎಷ್ಟು ಮಟ್ಟಿಗೆ ಇನ್ನರ್ ಡೆವಲಪ್ಮೆಂಟ್ ಕಡೆ ಗಮನ ಕೊಡ್ತಾ ಇದ್ದೀವಿ ಅಂತ. ನಮ್ಮ ಒಳಗಡೆ ಇರ್ತಕ್ಕಂಥ ಇನ್ನರ್ ಡೆವಲಪ್ಮೆಂಟ್ ಯಾವಾಗ ಸ್ಟಾಪ್ ಆಗಿಬಿಡುತ್ತೆ, ಆಗ ನ್ಯಾಚುರಲ್ಲಾಗಿ ನಾವು ಹೊರಗಡೆ ವೀಕ್ ಆಗ್ತಾ ಹೋಗ್ತೇವೆ. ಅದಕ್ಕೆ ನೋಡಿ, ಯಾರ ಹತ್ರ ಇನ್ನರ್ ಡೆವಲಪ್ಮೆಂಟ್ ಇರೋದಿಲ್ಲ ಅವರು ಹುಡುಕಾಟ ಜಾಸ್ತಿ ಸ್ಟಾರ್ಟ್ ಮಾಡ್ತಾರೆ. ಕೆಲವ್ರ ಹತ್ರ ಹೊರಗಡೆ ಎಲ್ಲ ರೀತಿಯಲ್ಲೂ ಡೆವಲಪ್ಮೆಂಟ್ ಇದ್ದರೂ ಕೂಡ ಮನಸ್ಸು ಶಾಂತಿ ಇಲ್ಲ ಅಂತ ಹೇಳ್ತಾರೆ, ಖುಷಿ ಇಲ್ಲ ಅಂತ ಹೇಳ್ತಾರೆ, ನನಗೆ ಜೀವನದಲ್ಲಿ ಬೇಸರ ಅಂತ ಹೇಳ್ತಾರೆ. ಇದು ಎಲ್ಲರೂ ಕೂಡ ನೀವು ಒಂದು 10 ಜನರನ್ನ ಹೋಗಿ ಮಾತಾಡಿದ್ರೆ 9 ಜನ ನಮ್ಗೆ ಅಂಥವರೇ ಸಿಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇನ್ನರ್ ಡೆವಲಪ್ಮೆಂಟ್ ಮಾಡ್ಕೊಳ್ತಾ ಇಲ್ಲ. ಯಾಕೆ ಇನ್ನರ್ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಅಂದರೆ ನನ್ನ ಒಳಗಡೆ ಇರ್ತಕ್ಕಂಥ ಆತ್ಮ ವೀಕ್ ಆಗಿದೆ ಅನ್ನೋದೇ ನಾವು ಕಂಡುಹಿಡ್ಕೊಳ್ತಾ ಇಲ್ಲ. ಒಂದು ವ್ಯಕ್ತಿ ತನ್ನ ಒಳಗಡೆ ಇರ್ತಕ್ಕಂಥ ರೋಗವನ್ನು ಕಂಡಿಡ್ಕೊಂಡ್ರೆ ತಾನೇ ಅದಕ್ಕೆ ಟ್ರೀಟ್ಮೆಂಟು, ಹೀಲಿಂಗು ಮಾಡೋದು. ಆ ರೋಗನೇ ಗೊತ್ತಿಲ್ಲ ಅಂತ ಹೇಳಿದಾಗ, ನಾನು ಚೆನ್ನಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡು ಬ್ಲೈಂಡಾಗಿ ಹೋದಾಗ ಅದು ಬಹಳ ದೊಡ್ಡ ರೂಪ ಆದಮೇಲೆ ಹೊರಗಡೆ ಬರುತ್ತೆ. ಹಾಗೆಯೇ ನಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮ ಇನ್ನರ್ ಡೆವಲಪ್ಮೆಂಟ್ ಸ್ಟಾಪ್ ಆಗಿದೆ ಅಂದಮೇಲೆ ಅದು ಹೊರಗಡೆ ನಮ್ಮ ಒಂದು ಕಾರ್ಯವ್ಯವಹಾರದಲ್ಲಿ, ನಾವು ಬರ್ತಕ್ಕಂಥ ಸಂಬಂಧ ಸಂಪರ್ಕದಲ್ಲಿ ಅದರ ಒಂದು ರಿಫ್ಲೆಕ್ಷನ್ ನಮಗೆ ಗೊತ್ತಾಗುತ್ತೆ. ಸೊ ನಾವು ತಿಳ್ಕೋಬೇಕು,
ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪರ್ಪಸ್ ಆಫ್ ಲೈಫು, ನಾನು ಸಿಂಪಲಾಗಿ ಹೇಳಬೇಕಂದ್ರೆ ನೀವೊಂದು ವರ್ಕ್ಗೆ ಹೋಗ್ತೀರಾ, ಏನಕ್ಕೆ ಹೋಗ್ತೀರಾ? ನಾವು ಎರಡೇ ಪರ್ಪಸ್ ತಿಳ್ಕೊಂಡಿರ್ತೀವಿ, ಒಂದು ನಾನು ಜಾಬ್ಗೆ ಹೋಗ್ತೇನೆ, ಒಂದು ಅಲ್ಲಿ ವರ್ಕ್ ಮಾಡಬೇಕು, ಇನ್ನೊಂದು ದುಡ್ಡು ಗಳಿಸ್ಬೇಕು. ಇಟ್ ಈಸ್ ಅಂಡರ್ಸ್ಟುಡ್. ನಾವು ಜಾಬ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಅಲ್ಲಿ ಕೆಲಸ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು. ಆದರೆ ಜೊತೆ ಜೊತೆಯಲ್ಲಿ ಮೈ ಪರ್ಪಸ್ ಆಫ್ ಲೈಫ್, ನನ್ನ ಜೀವನದ ಪರ್ಪಸ್ ಏನಾಗಿರಬೇಕಂದ್ರೆ ನಾನು ನನ್ನ ಇನ್ನರ್ ಡೆವಲಪ್ಮೆಂಟ್ ಕೂಡ ಮಾಡ್ಕೋಬೇಕು. ಇನ್ನರ್ ಡೆವಲಪ್ಮೆಂಟ್ ಅಂದರೆ ಯು ಡೂ ದ ಜಾಬ್, ಯು ಅರ್ನ್ ದ ಮನಿ, ದಟ್ ಈಸ್ ಅಂಡರ್ಸ್ಟುಡ್, ದಟ್ ಈಸ್ ಬೈ ಪ್ರಾಡಕ್ಟ್. ಬಟ್ ಅದರ ಜೊತೆ ಜೊತೆಯಲ್ಲಿ ನಾನು ಅಲ್ಲಿ ಯಾರು ಟೆನ್ಷನ್ ಆಗಿರ್ತಾರೆ, ಯಾರು ಅಶಾಂತವಾಗಿರ್ತಾರೆ, ಯಾರು ಮನಸ್ಸು ನೋವಲ್ಲಿರುತ್ತೆ, ಅವರಿಗೆ ಖುಷಿ ಕೊಡಬೇಕು, ಶಾಂತಿ ಕೊಡಬೇಕು ಅನ್ನುವಂತಹ ಗಿವಿಂಗ್ ಆ್ಯಟಿಟ್ಯೂಡ್, ಶೇರಿಂಗ್ ಆ್ಯಟಿಟ್ಯೂಡ್, ಕೇರಿಂಗ್ ಆ್ಯಟಿಟ್ಯೂಡ್, ಈ ಮನೋದೃಷ್ಟಿ ನಮ್ಮಲ್ಲಿ ಬೆಳೆಯುತ್ತೆ, ಮನೋವೃತ್ತಿ ನಮ್ಮಲ್ಲಿ ಬೆಳೆಯುತ್ತೆ, ಆಗಷ್ಟೇ ಇನ್ನರ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಒಂದು ಪ್ಲ್ಯಾಂಟು ಎಲ್ಲರಿಗೂ ಗಾಳಿನೂ ಕೊಡುತ್ತೆ, ನೆರಳು ಕೊಡುತ್ತೆ, ಅದರ ಜೊತೆ ಜೊತೆಯಲ್ಲಿ ಅದು ಹಣ್ಣು ಕೊಡುತ್ತೆ, ಮತ್ತು ಇನ್ನೊಂದು ಜನ್ರೇಷನ್ ಬೆಳೆಯೋದಕ್ಕೆ ಬೀಜನೂ ಕೂಡ ಅದರಿಂದ ಸಿಗುತ್ತೆ. ಆದರೆ ಮನುಷ್ಯ ಮಾತ್ರ ಹೊರಗಡೆಯ ಡೆವಲಪ್ಮೆಂಟ್ ನೋಡ್ತಾ ನೋಡ್ತಾ ಒಳಗಡೆ ಡೆವಲಪ್ಮೆಂಟ್ ಕಡೆ ಗಮನವೇ ಕೊಟ್ಟಿಲ್ಲ. ಆ ಒಳಗಡೆ ಡೆವಲಪ್ಮೆಂಟ್ ಸ್ಟಾಪ್ ಆಯಿತು ಅಂತ ಹೇಳಿದ್ರೆ 100% ಸೋಲ್ ಈಸ್ ಬಿಕಮಿಂಗ್ ವೀಕ್ ಅಂತ ಹೇಳಿ. ಶಿವಶರಣರೇ, ದೊಡ್ಡ ದೊಡ್ಡ ಕ್ರಾಂತಿ ಪುರುಷರು, ದೊಡ್ಡ ದೊಡ್ಡ ಮಹಾನ್ ವಿಭೂತಿಗಳು, ದೊಡ್ಡ ದೊಡ್ಡ ಗುರುಗಳು, ದೊಡ್ಡ ದೊಡ್ಡ ವಿದ್ವಾಂಸ ಪಂಡಿತರು ಎಲ್ಲರೂ ಕೂಡ ಏನಕ್ಕೆ ಆಧ್ಯಾತ್ಮಿಕ ಮಾರ್ಗವನ್ನು ತಮ್ಮ ಜೀವನದಲ್ಲಿ ಅನುಸರಿಸಿದರೆಂದರೆ ಇನ್ನರ್ ಡೆವಲಪ್ಮೆಂಟೇ ಅವರ ಮುಖ್ಯವಾದಂತಹ ಒಂದು ಧ್ಯೇಯ ಆಗಿತ್ತು. ಆದರೆ ನಾವು ಈಗಿರ್ತಕ್ಕಂತಹ ಸಮಾಜದ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಇನ್ನರ್ ಡೆವಲಪ್ಮೆಂಟ್ ಕಡೆ ಗಮನ ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವಿನ್ನೂ ಭೀಕರವಾದ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗತ್ತೆ. ಬಿಕಾಸ್ ಹೊರಗಡೆ ಇರತಕ್ಕಂಥ ವ್ಯಕ್ತಿಗಳನ್ನು ನಾವು ಯಾವ ರೀತಿಯಲ್ಲೂ ಕೂಡ ಚೇಂಜ್ ಮಾಡೋದಕ್ಕೆ ನಮ್ಮ ಒಂದು ಕಂಟ್ರೋಲ್ ಇಲ್ಲ. ಯಾಕಂದರೆ ನಮ್ಮ ಮನಸ್ಸೇ ನಮ್ಮ ಮಾತು ಕೇಳ್ತಾ ಇಲ್ಲ. ಯಾಕಂದರೆ ನಾವು ಪವರ್ ಅಂದರೆ ಏನು ತಿಳ್ಕೊಂಡ್ಬಿಟ್ಟಿದ್ವಿ ಅಂದರೆ ಬೇರೆ ವ್ಯಕ್ತಿನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು, ಬೇರೆ ವ್ಯಕ್ತಿಯ ಒಂದು ಎಲ್ಲ ಅವನ ಒಂದು ಆಡಳಿತ ನಾನು ಮಾಡೋದೇ ಪವರ್ ಅಂತ ತಿಳ್ಕೊಂಡಿದ್ವಿ. ಇವತ್ತು ನನ್ನ ಒಳಗಡೆ ಇರತಕ್ಕಂತಹ ಮನಸ್ಸನ್ನು ಡಿಸಿಪ್ಲಿನನ್ನು ಅರಿಸೋದು, ನನ್ನ ಒಂದೊಂದು ಮಾತನ್ನೂ ಕೂಡ ಒಳ್ಳೆಯ ಮಧುರವಾಗಿ ಮಾತಾಡೋದು, ನನ್ನ ಕಿವಿ ಏನು ಕೇಳಬೇಕೋ ಅದನ್ನೇ ಕೇಳೋದು, ನಾನು ಬೇರೆಯವರಿಗೆ ನನ್ನಿಂದ ಖುಷಿ, ಶಾಂತಿ, ರೆಸ್ಪೆಕ್ಟು, ಕೋಆಪ್ರೇಷನ್, ಸಹಯೋಗ ಕೊಡೋದು, ಇದನ್ನು ನಾವು ಪವರ್ ಅಂತ ತಿಳ್ಕೊಂಡೇ ಇರಲಿಲ್ಲ. ವಿ ಲಾಸ್ಟ್ ದ ಪವರ್ ಇನ್ಸೈಡ್ ಆ್ಯಂಡ್ ವಿ ಟ್ರೈ ಟು ಕ್ಯಾಚ್ ದ ಪವರ್ ಔಟ್ಸೈಡ್. ಈ ರೀತಿಯಾಗಿ ನಮ್ಮ ಲೈಫ್ನ ನಾವು ಹೇಗೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಡಿಸ್ಚಾರ್ಜ್ ಲೈಫ್ ಅಂತ ಹೇಳ್ಬೋದು. ಅಂದರೆ ಹೊರಗಡೆ ನಾನು ಪ್ರೊಟೆಕ್ಷನ್ ಮಾಡ್ಕೊಳ್ತಾ ಒಳಗಡೆ ನಾನು ವೀಕ್ ಆಗ್ತಾ ಹೋಗ್ಬಿಟ್ಟೆ. ಅದಕ್ಕೆ ಸ್ಪಿರಿಚುಯಾಲಿಟಿ ಏನು ತಿಳಿಸ್ಕೊಡುತ್ತೆ ಅಂದರೆ ಟೇಕ್ ಕೇರ್ ಆಫ್ ಯುವರ್ ಇನ್ನರ್ ಪವರ್, ಯು ಪ್ರೊಟೆಕ್ಟ್ ಯುವರ್ ಇನ್ನರ್ ಎನರ್ಜೀಸ್ ಅಂತ. ಆವಾಗ ಮಾತ್ರ ನಮ್ಮದು ಇನ್ನರ್ ಡೆವಲಪ್ಮೆಂಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಾವು ಇನ್ನರ್ ಡೆವಲಪ್ಮೆಂಟ್ಗೆ ಗಮನ ಕೊಡೋದನ್ನು ಯಾವಾಗ ನಿರ್ಲಕ್ಷ್ಯ ಮಾಡ್ತೇವೆ ಜೀವನದಲ್ಲಿ, ಆಗ ನಾವು ಯಾವುದೇ ರೀತಿಯ ಅಚೀವ್ಮೆಂಟ್ ಅಂತ ಅಂದ್ಕೊಳ್ತೀವಿ ಅದು ಕೇವಲ ಒಂದು ಹೆಸರಿಗೆ ಇರುತ್ತೆ ಹೊತ್ತು ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಇಂಪಾರ್ಟೆಂಟ್. ಹೊರಗಡೆ ಏನಿದೆ ಅನ್ನೋದು ಎಲ್ರಿಗೂ ಕಾಣಿಸುತ್ತೆ, ಒಳಗಡೆ ಏನಿನ್ನೋದು ಅನ್ನೋದು ಅವರವ್ರಿಗೆ ವ್ಯಕ್ತಿಗತವಾಗಿ ಕಾಣಿಸುತ್ತೆ. ಅವರವರ ಪರ್ಸನಲ್ಲಾಗಿ ಇಂಟರ್ನಲ್ ಡೆವಲಪ್ಮೆಂಟ್ ಇದ್ದರೆ ಮಾತ್ರ ಹೊರಗಡೆ ಹೆಚ್ಚು ಕಡಿಮೆ ಆದ್ರೂ ಕೂಡ ಖುಷಿಯಾಗಿರ್ಬೋದು. ಆದರೆ ಒಳಗಡೆ ಏನಾದರೂ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಅತೃಪ್ತಿ, ಅಸಂತುಷ್ಟತೆ ಇತ್ತು ಅಂದ್ಕೊಳ್ಳಿ, ಹೊರಗಡೆ ಒಂದು ಚೂರು ಹೆಚ್ಚು ಕಡಿಮೆ ಆದ್ರೂ ಒಳಗಡೆ ಇನ್ನಷ್ಟು ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಅಸಂತುಷ್ಟತೆ ಕ್ರಿಯೇಟ್ ಆಗುತ್ತೆ. ಆ ಕಾರಣದಿಂದ ಇನ್ನರ್ ಡೆವಲಪ್ಮೆಂಟು ತುಂಬ ಇಂಪಾರ್ಟೆಂಟ್. ಇನ್ನರ್ ಡೆವಲಪ್ಮೆಂಟ್ಗೋಸ್ಕರನೇ ನಾವು ಇಷ್ಟೆಲ್ಲ ಜ್ಞಾನ, ಧ್ಯಾನ, ಇಷ್ಟೆಲ್ಲ ಮೆಡಿಟೇಷನ್ನು, ಆಧ್ಯಾತ್ಮಿಕ ಸ್ಪಿರಿಚುವಲ್ ಸ್ಟಡಿ, ಇಂಟರ್ನಲ್ ಸೆಲ್ಫ್ ಚಾರ್ಜಿಂಗು, ನಮ್ಮ ಕ್ವಾಲಿಟಿ ಆಫ್ ಥಿಂಕಿಂಗು, ನಮ್ಮ ಥಾಟ್ಸಿನ ಒಂದು ಕ್ವಾಲಿಟಿ, ಫೀಲಿಂಗ್ಸು, ಆ್ಯಟಿಟ್ಯೂಡ್ಸು, ಬಿಹೇವಿಯರ್ಸು, ಮತ್ತು ನಮ್ಮನ್ನು ನಾವು ಸ್ಟ್ರೆಸ್ಸಿಂದ, ಟೆನ್ಷನ್ನಿಂದ, ಎಲ್ಲದರಿಂದ ಪ್ರೊಟೆಕ್ಟ್ ಮಾಡ್ಕೋಬೇಕಾಗಿರೋದು, ನೆಗೆಟಿವ್ ಒಂದು ಅಟ್ಮಾಸ್ಫಿಯರಿಂದ ನಮ್ಮನ್ನು ನಾವು ಸೇಫಾಗಿಟ್ಕೊಳ್ಳೋದು, ಇದೆಲ್ಲ ಏನಕ್ಕೆ ಬೇಕು ಅಂದರೆ ಇನ್ನರ್ ಡೆವಲಪ್ಮೆಂಟ್. ಎಲ್ಲಿ ತನಕ ಇಂಟರ್ನಲ್ ಡೆವಲಪ್ಮೆಂಟ್ ಇನ್ನರ್ ಡೆವಲಪ್ಮೆಂಟ್ ಆಗಲ್ಲ ಅಲ್ಲಿ ತನಕನೂ ಕೂಡ ನಮ್ಮ ಲೈಫ್ 100% ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆಗಲ್ಲ.
ನೋಡಿ, ಈಗ ಇನ್ನೊಂದು ಮತ್ತೊಂದು ಉದಾಹರಣೆ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಈಗ ಒಂದು ರೋಡ್ ಇರುತ್ತೆ, ಆ ರೋಡಲ್ಲಿ ಎಲ್ಲರೂ ವೆಹಿಕಲ್ಸ್ ಓಡಿಸ್ತಾ ಇರ್ತಾರೆ. ಒಬ್ಬೊಬ್ಬರು ವೆಹಿಕಲ್ಲು ಅವರವ್ರ ಸ್ಪೀಡು, ಅವರವರ ಹ್ಯಾಂಡ್ಲಿಂಗು, ಅವರವರ ಕೆಪ್ಯಾಸಿಟಿ, ಅವರವರ ಒಂದು ಕಂಡೀಷನ್ ಆಫ್ ವೆಹಿಕಲ್ಲು ಮತ್ತು ಎಕ್ಸ್ಪರ್ಟ್ ಇನ್ ಡ್ರೈವಿಂಗು, ಅದೆರಡೂ ಕೂಡ ಅವರವ್ರನ್ನ ನಡೆಸುತ್ತೆ. ಆದರೆ ಸಪೋಸು ಡ್ರೈವಿಂಗ್ ಮಾಡ್ತಕ್ಕಂತಹವರು ಅವರ ಒಂದು ವೆಹಿಕಲ್ನ ಕರೆಕ್ಟಾಗಿ ನಡೆಸೋದ್ರಲ್ಲಿ ಫೇಲ್ ಆಯಿತು ಅಂತ ತಿಳ್ಕೊಳ್ಳಿ, ಆಗ ನ್ಯಾಚುರಲಾಗಿ ಆ್ಯಕ್ಸಿಡೆಂಟ್ಸ್ ಅನ್ನೋದು ಹಾಗೇ ಆಗುತ್ತೆ. ಹಾಗೆಯೇ ಒಂದೇ ಮನೆಯಲ್ಲಿ ತಿಳ್ಕೊಳ್ಳಿ, 4 ಜನರಿಂದ 6 ಜನ ಇರ್ತಾರೆ. ಆ 4 ಜನರಿಂದ 6 ಜನನೂ ಕೂಡ ಅವರವರ ಶರೀರ ಅನ್ನೋವಂಥ ವೆಹಿಕಲ್ಗೆ ಡ್ರೈವರ್. ಸೋಲ್ ಈಸ್ ಎ ಡ್ರೈವರ್, ಬಾಡಿ ಈಸ್ ಎ ವೆಹಿಕಲ್. ಈ ಬಾಡಿ ಅಂತಕ್ಕಂಥ ವೆಹಿಕಲ್ನ ಈ ಸೋಲ್ ಅನ್ನೋ ಡ್ರೈವರ್ ನಡೆಸಬೇಕು. ಈ ಸೋಲ್ ಅನ್ನೋ ಡ್ರೈವರು ಒಂದು ವೇಳೆ ಜೀವನ ಅಂತಕ್ಕಂತಹ ಈ ಒಂದು ಟ್ರಾವೆಲಲ್ಲಿ ಕರೆಕ್ಟಾಗಿ ನಡೆಸೋ ಅಂಥದ್ರಲ್ಲಿ ಫೇಲ್ ಆಯಿತು ಅಂತ ತಿಳ್ಕೊಳ್ಳಿ, ಆಗ ದಿನದಲ್ಲಿ ಎಷ್ಟು ಆಕ್ಸಿಡೆಂಟ್ಸ್ ಆಗುತ್ತೆ? ಒಂದೇ ಮನೆಯಲ್ಲಿ 4 ಜನ ಬೆಳಗ್ಗಿದ್ದ ರಾತ್ರಿವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಕಿತ್ತಾಡ್ತಾ ಇದ್ದಾರೆ, ಏನಾದರೂ ಒಂದು ರೀತಿಯಲ್ಲಿ ಅಪ್ಸೆಟ್ ಆಗ್ತಾ ಇದ್ದಾರೆ, ಒಂದಲ್ಲ ಒಂದು ರೀತಿಯಲ್ಲಿ ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಅವರವರ ಡ್ರೈವಿಂಗು, ಅವರವರ ವೆಹಿಕಲ್ಲು, ಅವರವರು ನಡೆಸೋದ್ರಲ್ಲಿ ಫೇಲ್. ಈಗ ಫಾರ್ ಎಕ್ಸಾಂಪಲ್, ರಸ್ತೆಯಲ್ಲಿ ಒಂದು ವ್ಯಕ್ತಿ ವೆಹಿಕಲ್ ತಗೊಂಡು ಹೋಗ್ತಾ ಇರ್ತಾನೆ, ಅವನು ಬ್ರೇಕ್ ಫೇಲ್ ಆಗಿಬಿಟ್ಟಿರುತ್ತೆ. ಅವಾಗ ಏನಂತ ಹೇಳ್ತಾನೆ, ಮೂವ್ ಮೂವ್ ಅಂತ ಹೇಳ್ತಾನೆ. ಅಂದರೆ ಏನು, ನಂದು ಬ್ರೇಕ್ ಫೇಲ್ ಆಗಿದೆ, ನೀವು ನನಗೆ ದಾರಿ ಬಿಟ್ಬಿಡಿ ಅಂತ ಹೇಳ್ತಾರೆ. ಹಾಗೆಯೇ ನಾವೂ ಕೂಡ ನಮ್ಮ ಜೀವನದಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ, ನಮ್ಮ ಒಳಗಡೆ ಇರತಕ್ಕಂತಹ ಮನಸ್ಸು ಕಂಟ್ರೋಲ್ ಇಲ್ಲ ಅಂದರೆ ಮನಸ್ಸನ್ನುವಂಥ ಬ್ರೇಕು ಫೇಲ್ ಆಗಿದೆ. ಬುದ್ಧಿ ಅನ್ನೋದು ಹಿಡಿತದಲ್ಲಿ ಇಲ್ಲ. ಬುದ್ಧಿ ಅಂತಕ್ಕಂತಹ ಒಂದು ಭಾಗ ಕೂಡ ನಮ್ಮ ಒಂದು ಮನಸ್ಸು ಬುದ್ಧಿ ಅಂತಕ್ಕಂಥದ್ದು ಎರಡೂ ಫೀಲ್ ಆಗಿಬಿಟ್ಟಿದೆ ನಮ್ಮ ಒಂದು ಈ ಜೀವನದ ಯಾತ್ರೆಯಲ್ಲಿ ಅಂತ ಹೇಳಿದ್ರೆ, ನಾವೂ ಕೂಡ ನಮ್ಮ ಒಂದು ಕಂಟ್ರೋಲ್ನ ತಪ್ಪು ಬಿಟ್ಟಿದ್ದೀವಿ. ನಮ್ಮ ಕಂಟ್ರೋಲ್ ತಪ್ಪೋಯಿತು ಅಂತ ಹೇಳಿದಾಗ ನಾವು ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಈ ಸೈಡ್ ಸೀನ್ಸ್ ಅನ್ನೋವಂಥ ಪರಿಸ್ಥಿತಿಗಳು ಏನಿರುತ್ತೆ ಇದನ್ನು ಕ್ರಾಸ್ ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ಜೀವನದಲ್ಲಿ ಪಾಸ್ ಆಗಬೇಕಂದ್ರೆ ಪರಿಸ್ಥಿತಿಗಳನ್ನು ಕ್ರಾಸ್ ಮಾಡೋದನ್ನು ತಿಳ್ಕೋಬೇಕು. ಎಲ್ಲಿ ತನಕ ನಾವು ಕ್ರಾಸ್ ಮಾಡೋದಿಲ್ಲ ಸಹಜ ರೀತಿಯಲ್ಲಿ, ಅಲ್ಲಿ ತನಕ ನಾವು ಪಾಸ್ ಆಗೋದಕ್ಕೆ ಆಗೋದಿಲ್ಲ. ಲೈಫ್ ಈಸ್ ನಾಟ್ ಮೆಂಟ್ ಫಾರ್ ಆ್ಯಕ್ಸಿಡೆಂಟ್, ಲೈಫ್ ಈಸ್ ಮೆಂಟ್ ಫಾರ್ ಸೇಫ್ ಜರ್ನಿ. ಸೊ ಲೈಫ್ ಅಂತಕ್ಕಂತಹ ಈ ಜರ್ನಿ ಕೂಡ ನಾವು ಒಳ್ಳೆ ರೀತಿಯಲ್ಲಿ ನಾವು ನಮ್ಮ ಒಂದು ಡೆಸ್ಟಿನೇಷನ್ ತಲುಪಬೇಕು. ನಾವು ಒಂದು ಕಾರ್, ವೆಹಿಕಲ್ ಎಲ್ಲವನ್ನ ನಡೆಸಬೇಕಾದ್ರೆ ವಿ ಟೇಕ್ ಮೆನಿ ಪ್ರಿಕಾಷನ್ಸ್. ಆದರೆ ಜೀವನ ಅಂತಕ್ಕಂತಹ ಈ ದಾರಿಯಲ್ಲಿ ನಡಿಬೇಕಾದ್ರೆ ನಮ್ಮ ಮನಸ್ಸು ಬುದ್ಧಿಗೆ ಏನು ಪೆಟ್ರೋಲ್ ಹಾಕಬೇಕು, ಯಾವ ರೀತಿಯಲ್ಲಿ ಬ್ರೇಕ್ನ ನಾವು ಇಟ್ಕೋಬೇಕು, ಯಾವ ರೀತಿ ಸ್ಟೇರಿಂಗ್ ತಿರುಗಿಸ್ಬೇಕು, ಈ ಗೈಡ್ಲೈನ್ಸ್ ಕೊಡ್ತಕ್ಕಂತಹ ಒಂದು ನಾಲೆಜ್ ಏನಿದೆಯಲ್ಲ ಅದು ಆಧ್ಯಾತ್ಮಿಕತೆ. ಆತ್ಮಬಂಧುಗಳೇ, ನಾವು ಆಧ್ಯಾತ್ಮಿಕತೆಯನ್ನು ಬಹಳ ಸಿಂಪಲ್ ಆಗಿ ನಮ್ಮ ಜೀವನದಲ್ಲಿ ತಗೊಂಡ್ಬಿಡ್ತೇವೆ, ಆ್ಯಸ್ ಇಫ್ ಇದೇನಕ್ಕೆ ಬೇಕು ಅಂತ. ಆದರೆ ಇದು ನಮ್ಮ ಜೀವನದ ವೆಹಿಕಲ್ ನಡೆಸ್ತಕ್ಕಂತಹ ಒಂದು ಎನರ್ಜಿ ಅನ್ನೋದು ಮರ್ತೋಗಿದ್ದೀವಿ ನಾವು. ಯಾವ ರೀತಿ ಒಂದು ಟ್ರೈನಿಗೆ ಇಂಜಿನ್ ಮುಖ್ಯನೋ, ನಮ್ಮ ಜೀವನಕ್ಕೆ ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ಒಂದು ಆತ್ಮದ ಇಂಜಿನ್ ಅಂತ ಹೇಳ್ಬೋದು. ಈ ಇಂಜಿನ್ ಮೂಲಕವೇ ನಾವು ನಡೆಸ್ಕೋಬೇಕಾಗಿದೆ. ನಾವು ಈ ಇಂಜಿನ್ನ ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಆ್ಯಕ್ಸಿಡೆಂಟ್ಸ್ ಆಗ್ತಾನೆ ಇರುತ್ತೆ. ನೀವೇ ಯೋಚನೆ ಮಾಡಿ, ಲೈಫ್ನ ಜರ್ನಿ ಅಂತೂ ತಪ್ಪಿದ್ದಲ್ಲ, ನಾನು ಜರ್ನಿ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗೆ ಸುಮ್ಮನೆ ಕೂತ್ಕೊಂಡು ನಾನು ಯಾರ ಜೊತೆಯಲ್ಲೂ ಸೇರಲ್ಲ, ಯಾರ ಜೊತೆಯಲ್ಲೂ ಮಾತಾಡಲ್ಲ, ಯಾರ ಜೊತೆಯಲ್ಲೂ ಹೋಗಲ್ಲ ಅಂತ 24 ಗಂಟೆ ನಾನು ಕೊರುಕೊಂಡು ನಾನು ಬೇಸರದಲ್ಲಿ, ವ್ಯಾಕುಲತೆಯಲ್ಲಿ, ಒತ್ತಡದಲ್ಲಿ ನಾನು ಜೀವನ ನಡೆಸೋದು ಎಷ್ಟು ಮಟ್ಟಿಗೆ ಸರಿ? ಅಥವಾ ಜೀವನ ನಡೆಸುವ ಒಂದು ಕಲೆಯನ್ನು ಆಧ್ಯಾತ್ಮಿಕತೆಯಲ್ಲಿ ನಾನು ಕಲ್ತ್ಕೊಂಡು ಜೀವನನ ಖುಷಿಯಾಗಿ, ಶಾಂತಿಯಾಗಿ, ನೆಮ್ಮದಿಯಾಗಿ ಜೀವನದ ಯಾತ್ರೆ ನಡೆಸೋದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಅಂತ ನಮ್ಮ ಜೀವನಕ್ಕೆ ಒಂದು ಚಾಯ್ಸ್ ಇದೆ, ಆಯ್ಕೆ ಇದೆ. ಅದಕ್ಕೆ ನಮ್ಮ ಮನಸ್ಸು ಬುದ್ಧಿ ಅನ್ನೋದು ಚಾರ್ಜ್ ಮಾಡಬೇಕು. ಆತ್ಮಬಂಧುಗಳೇ, ನಾವು ಈ ಜ್ಞಾನ ಅನ್ನೋದನ್ನು ಮತ್ತೊಂದು ವಿಷಯಕ್ಕೆ ಹೋಲಿಸೋದಾದರೆ ಇದು ಒಂದು ಪ್ರಸಾದ. ಹೇಗೆ ಒಂದು ಪ್ರಸಾದವನ್ನು ಏನು ಮಾಡ್ತಾರೆ, ತಿನ್ನಬೇಕಾದ್ರೆ ಕಣ್ಣು ಗೊತ್ಕೊಂಡು ತಿಂತಾರೆ, ಕೆಳಗೆ ಬಿದ್ದಾಗ ಮತ್ತೆ ಅದನ್ನು ತಗೊಂಡು ಮತ್ತೆ ಕಣ್ಣು ಗೊತ್ಕೊಂಡು ತಿಂತಾರೆ. ಪ್ರಸಾದವನ್ನು ಯಾರೂ ಒಬ್ಬರು ತಿನ್ನಲ್ಲ, 4 ಜನಕ್ಕೆ ಹಂಚ್ಕೊಂಡು ತಿಂತಾರೆ.
ಅದೇ ರೀತಿ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಶಿವನ ಪ್ರಸಾದ. ಈ ಪ್ರಸಾದವನ್ನು ನಮ್ಮ ಆತ್ಮ ತಾನೂ ಸ್ವೀಕಾರ ಮಾಡಬೇಕಾಗಿದೆ, ಅನ್ಯರಿಗೂ ಕೂಡ ಹಂಚಬೇಕಾಗಿದೆ. ಇದು ತಾನೂ ತಗೊಳ್ಳಲಿಲ್ಲ, ಅನ್ಯರಿಗೂ ಹಂಚಲಿಲ್ಲ ಅಂದರೆ ನಾವು ವಂಚಿತಾಗೋಗ್ತೇವೆ. ಒಂದು ದೇವಸ್ಥಾನಕ್ಕೆ ಹೋದಾಗ ಎಲ್ಲರೂ ಕೇಳ್ತೇವೆ, ನನಗೋಸ್ಕರ ಪ್ರಸಾದ ತರಲಿಲ್ವಾ ಅಂತ. ಅಥವಾ ಹೋಗಿ ಬಂದಿರೋರು ಬರಿಗೈಯಲ್ಲಿ ಬರೋದಿಲ್ಲ, ಏನಾದರೂ ಒಂದು ಪ್ರಸಾದವನ್ನು ಬೇರೆಯವರಿಗೆ ತರ್ತಾರೆ. ಕಡಿಮೆ ಪಕ್ಷದಲ್ಲಿ ಕುಂಕುಮ ಆದರೂ ತಂದು ಹಣೆಗಿಡ್ತಾರೆ. ಯಾಕಂದರೆ ಪ್ರಸಾದವನ್ನು ತಗೊಂಡು ಬರದೆ ದೇವಸ್ಥಾನದಿಂದ ಹೊರಗೆ ಬರಲ್ಲ. ಹಾಗೆಯೇ ನಮ್ಮ ಜೀವನದಲ್ಲಿ ಕೂಡ ಎಲ್ಲಿಗೆ ಹೋಗಬೇಕಾದ್ರೂ ನಮ್ಮ ಕಾರ್ಯ, ನಮ್ಮ ವ್ಯವಹಾರ, ನಮ್ಮ ಒಂದು ಜಾಬ್ ಏನಾದರೂ ಆಗಿರ್ಬೋದು, ಹೊರಗಡೆ ಹೋಗಬೇಕಾದ್ರೆ ಪ್ರತಿದಿನ ಆತ್ಮದ ಪ್ರಸಾದವನ್ನು ನಾವು ಸೇವಿಸಿ ಬೇರೆಯವರಿಗೆ ಹಂಚಿ ಮತ್ತೆ ಹೊರಗಡೆ ಹೋದಾಗ ನಾವು ಬಹಳ ಆನಂದವಾಗಿ ಆವತ್ತಿನ ದಿನವನ್ನು ನಮ್ಮದಾಗಿ ಮಾಡ್ಕೋಬೋದು. ಬೇರೆಯವರಿಗೆ ಕೊಡೋದ್ರಲ್ಲಿ ನಮ್ಮ ಡೆವಲಪ್ಮೆಂಟ್ ಇದೆ ಹೊತ್ತು ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ನಮ್ಮ ಡೆವಲಪ್ಮೆಂಟ್ ಇರೋದಿಲ್ಲ. ಅದಕ್ಕಾಗಿ ನಮ್ಮ ಒಳಗಡೆ ಇಂಟರ್ನಲ್ ಎನರ್ಜಿ ಎಲ್ಲಿ ತನಕ ಡೆಪಾಸಿಟ್ ಆಗಿದೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ಇವತ್ತಿನ ದಿನಗಳಲ್ಲಿ ಮನುಷ್ಯರು ಇಂಟರ್ನಲ್ ಎನರ್ಜಿ ಬಗ್ಗೆ ಗಮನ ಕೊಡದೇ ಇರೋದಕ್ಕೆ, ತಮಗೆಲ್ಲರಿಗೂ ಕೂಡ ಇದು ಕೂಡ ಗೊತ್ತಾಗಿರ್ಬೋದು, ಪೀಪಲ್ ಆರ್ ನಾಟ್ ಏಬಲ್ ಟು ಸ್ಲೀಪ್ ಪೀಸ್ಫುಲಿ, ಯಾರೂ ಶಾಂತವಾಗಿ ಮಲಗ್ತಾ ಇಲ್ಲ. ಇವಾಗ ಹಿಂದಿನ ಒಂದು ಪದ್ಧತಿಯಲ್ಲಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬರೂ ಕೂಡ ಮಲಗೋ ಅಂತಹವರು ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್ ಆಗಿತ್ತು. ಇವಾಗ ಮಲಗೋ ಟೈಮ್ 7 ಆಗೋಗಿದೆ, 7 ಮಲಗೋ ಟೈಮ್ ಆಗಿದೆ. ಫಾರ್ ಎಕ್ಸಾಂಪಲ್, ಮೊದಲು 10 ಮಲಗ್ತಾಯಿದ್ರು, 4-5 ಏಳ್ತಾಯಿದ್ರು. ಇವಾಗ ಎಲ್ಲರೂ ಕೂಡ 4 ಮಲಗ್ತಾರೆ, 10 ಎದ್ದೇಳ್ತಾರೆ. ಟೋಟಲಿ ಸೈಕಲ್ಲೇ ಬ್ರೇಕ್ ಆಗ್ತಾ ಇದೆ. ಎಲ್ಲಿ ತನಕ ಮನುಷ್ಯ ಖುಷಿಯಾಗಿ ಜೀವನ ನಡೆಸೋದಿಲ್ಲ, ಪೀಸ್ಫುಲ್ಲಾಗಿ ಮಲಗೋದಿಲ್ಲ, ದೆನ್ ವಾಟ್ ಈಸ್ ದ ಎಂಡ್ ಥಿಂಗ್ ಪೀಪಲ್ ಆರ್ ಗೇನಿಂಗ್ ಅಂತ ನಾವೇ ಯೋಚನೆ ಮಾಡಬೇಕಾಗಿದೆ. ಇವತ್ತು ತಿನ್ನೋದಕ್ಕೆ ಆರ್ಗಾನಿಕ್ ಫುಡ್ ಬೇಕು ಅಂತಾರೆ, ಕುಡಿಯೋದಕ್ಕೆ ಮಿನರಲ್ ವಾಟರ್ ಬೇಕು ಅಂತಾರೆ, ತಿನ್ನೋವಂಥ ದೇಹಕ್ಕೆ ಆರ್ಗಾನಿಕ್ ಫುಡ್ ಕೊಟ್ಟು ಈ ಮನಸ್ಸಿಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಕೊಟ್ಟಿಲ್ಲ ಅಂದರೆ ಯಾವ ರೀತಿಯಲ್ಲಿ ಊಟ ದೇಹಕ್ಕೆ ಹೋಗ್ತಾ ಇದೆ? ನಾವು ತಿಂತಕ್ಕಂಥ ಊಟ ಶರೀರಕ್ಕೆ ಎನರ್ಜಿ ಕೊಡುತ್ತೆ, ಆದರೆ ಮನಸ್ಸಿಗೆ ಎನರ್ಜಿ ಬರೋದು ವೈಬ್ರೇಷನ್, ನಮ್ಮ ಒಂದು ಥಾಟ್ಸ್. ಆ ಥಾಟ್ ಪವರೇ, ವೈಬ್ರೇಷನ್ ಪವರ್ನೇ ನಾವು ಧ್ಯಾನ ಮೆಡಿಟೇಷನ್ ಅಂತ ಹೇಳೋದು. ಆ ಮೆಡಿಟೇಷನ್ ಪವರ್ ಅಂತಕ್ಕಂಥದ್ದು ನಮ್ಮ ಮನಸ್ಸಿಗೆ ಕನೆಕ್ಟೆಡ್, ನಮ್ಮ ಮನಸ್ಸಂತಕ್ಕಂಥದ್ದು ನಮ್ಮ ಬ್ರೈನ್ಗೆ ಕನೆಕ್ಟೆಡ್, ನಮ್ಮ ಬ್ರೈನ್ ಅನ್ನೋದು ನಮ್ಮ ಬಾಡಿಗೆ ಕನೆಕ್ಟೆಡ್, ನಮ್ಮ ಬಾಡಿ ಅಂತಕ್ಕಂಥದ್ದು ನಮ್ಮ ರಿಲೇಷನ್ಶಿಪ್ಸ್ಗೆ ಕನೆಕ್ಟೆಡ್. ಸೊ ಫಸ್ಟು ರೂಟ್ ಲೆವೆಲೇ ವೀಕ್ ಇತ್ತು ಅಂದಾಗ ನಾವು ಯಾವ ರೀತಿಯಲ್ಲಿ ಅದನ್ನು ಸರಿಪಡಿಸ್ಕೋಬೋದು? ಇವತ್ತು ನಾವು ಎಲ್ಲರನ್ನು ಕೂಡ ನಿನ್ನೊಂದು ಸರಿ ಮಾಡ್ಕೊ, ನಿನ್ನೊಂದು ಸರಿ ಮಾಡ್ಕೊ, ಬದಲಾಗು ಬದಲಾಗು ಅಂತ ಇದ್ದೀವಿ. ಯಾವ ಒಂದು ರೂಟ್ ಲೆವೆಲಲ್ಲಿ ಚೇಂಜ್ ಆಗಬೇಕು ಅಂತ ನಮಗೆ ಗೊತ್ತೇ ಆಗ್ತಾ ಇಲ್ಲ. ವೈ ಬಿಕಾಸ್ ಅಂತ ಹೇಳಿದ್ರೆ, ನಾವು ಫೌಂಡೇಶನ್ ಆಫ್ ದ ಪರ್ಸನ್ ಮೈಂಡ್ ಈಸ್ ನಾಲೆಜ್, ಆಧ್ಯಾತ್ಮಿಕತೆ, ಸ್ಪಿರಿಚುಯಾಲಿಟಿ, ಒಂದು ಸ್ಪಿರಿಚುವಲ್ ಸ್ಟಡಿ ಅನ್ನೋದು ಮರೆತೋಗ್ತಾ ಇದ್ದೀವಿ. ಪ್ರತಿದಿನ ನಾವು ಕಡಿಮೆ ಪಕ್ಷದಲ್ಲಿ ಒಂದು 1/2 ಆದರೂ ಸ್ಪಿರಿಚುವಲ್ ಸ್ಟಡಿ ಮಾಡಿ ನಿಮ್ಮ ಲೈಫ್ನ ಸ್ಟಾರ್ಟ್ ಮಾಡಿ, ಆಮೇಲೆ ನೋಡಿ ನಿಮ್ಮ ಲೈಫ್ ಎಷ್ಟು ಚೆನ್ನಾಗಿ ಲೈಟಾಗಿ ಹೆಂಗೆ ಅದು ಎನರ್ಜೆಟಿಕ್ಕಾಗಿ ನಡೆಯುತ್ತೆ ಅಂತ. ಯಾಕಂದರೆ ಮನಸ್ಸಿಗೆ ಫುಡ್ಡು, ಮನಸ್ಸಿಗೆ ಪ್ರಸಾದ, ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ಕ್ವಾಲಿಟಿ ಇನ್ಫಾರ್ಮೇಷನ್, ಮನಸ್ಸಿಗೆ ಇರ್ತಕ್ಕಂಥ ಜ್ಞಾನದ ಬೆಳಕು, ಮನಸ್ಸಿನ ಒಂದು ಖಜಾನೆ, ಅದೆಲ್ಲ ಕೂಡ ಆಲೋಚನೆಗಳು. ನಮ್ಮ ಆಲೋಚನೆಗಳೇ ಸರಿ ಇಲ್ಲ ಅಂತ ಹೇಳಿದಾಗ ಹೌ ಕಮ್ ಯು ಎಕ್ಸ್ಪೆಕ್ಟ್ ದ ಕರೆಕ್ಟ್ ಟೈಪ್ ಆಫ್ ಡೆಸ್ಟಿನಿ? ನಮ್ಮ ಒಂದು ಜೀವನದ ಒಂದು ಕರ್ಮದ ಭಾಗ್ಯ ಹೇಗೆ ಚೆನ್ನಾಗಿರೋಕ್ಕೆ ಸಾಧ್ಯ? ಹಾಗಾಗಿ ನಮ್ಮ ಪೂರ್ವಿಕರು, ನಮ್ಮ ಒಂದು ಹಿರಿಯರು, ನಮ್ಮ ಒಂದು ಆ್ಯನ್ಸಿಸ್ಟರ್ಸ್, ಅವರೆಲ್ಲರೂ ಕೂಡ ನಡೆದು ಬಂದ ದಾರಿಯ ಹಿಂದುಗಡೆ ಒಂದು ಆಧ್ಯಾತ್ಮಿಕ ಜ್ಞಾನದ ರಹಸ್ಯಗಳಿವೆ. ನಾವೇನು ಅಂದ್ಕೊಂಡ್ಬಿಡ್ತೇವೆ, ಇದೆಲ್ಲನೂ ಕೂಡ ನಮಗೆ ಅಗತ್ಯ ಇಲ್ಲ ಅಂತ. ಅದರ ಪರಿಣಾಮನೇ ಇವತ್ತು ನಾವು ಸ್ಟ್ರೆಸ್ ಲೈಫ್ ಯೂಸ್ ಮಾಡಿ ನೋಡ್ತಾ ಇದ್ದೀವಿ. ಸ್ಟ್ರೆಸ್ಗೆ ಎಲ್ಲರೂ ಕೂಡ ಇವತ್ತಿನ ದಿವಸ ಏನಾಗ್ತಾ ಇದ್ದಾರೆ, ಬಹಳ ಬೇಗ ವಶರಾಗ್ತಾ ಇದ್ದಾರೆ. ಯು ಮೀನ್ ವೀಕ್ ಆಗ್ತಾ ಇದ್ದಾರೆ. ಸೋಲ್ ಪವರ್ ಈಸ್ ಬಿಕಮಿಂಗ್ ವೀಕ್ ಆ್ಯಂಡ್ ವೀಕ್ ಡೇ ಬೈ ಡೇ. ಮನುಷ್ಯನ ಮೈಂಡು ತುಂಬ ಡಿಪ್ಲೀಟ್ ಆಗ್ತಾ ಇದೆ.
ಈ ಟೆಕ್ನಾಲಜಿ, ಈ ಮಾಡ್ರನ್ ಸೈನ್ಸ್, ಈ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಇದೆಲ್ಲ ಕೂಡ ನಮಗೆ ಒಂದು ರೀತಿ ಕಂಫರ್ಟ್ಸು ಫೆಸಿಲಿಟೀಸು ತಂದಿದೆ. ಬಟ್ ಇದು ಯಾವುದು ನಮ್ಮನ್ನು ಇನ್ನರ್ ಡೆವಲಪ್ಮೆಂಟ್ ಕಡೆ ತಗೊಂಡೋಗೋದಿಲ್ಲ, ಔಟರ್ ಡೆವಲಪ್ಮೆಂಟ್ ಕಡೆ ತಗೊಂಡೋಗುತ್ತೆ. ಇಟ್ ಈಸ್ ಗುಡ್, ಪ್ರೋಗ್ರೆಸ್ ಅನ್ನೋದು ಜೀವನದಲ್ಲಿ ಇರಬೇಕು. ಇಟ್ ಹ್ಯಾಸ್ ಸೇವ್ಡ್ ದ ಟೈಮ್, ಇಟ್ ಹ್ಯಾಸ್ ಗಿವನ್ ವೆರಿ ಗುಡ್ ಟೈಪ್ ಆಫ್ ಕಂಫರ್ಟ್ ಟು ಎವ್ರಿ ಒನ್, ಇಟ್ ಮಿನಿಮೈಸ್ಡ್ ದ ಮ್ಯಾನ್ಯಲ್ ಪವರ್, ಎಲ್ಲ ಓಕೆ. ಬಟ್ ದೇರ್ ಇಸ್ ನೋ ಡೆವಲಪ್ಮೆಂಟ್ ಆಫ್ ಸೋಲ್ ಪವರ್. ನಮ್ಮ ಸೋಲ್ ಪವರ್ ಡೆವಲಪ್ಮೆಂಟ್ಗೆ ನಾವು ಮಾಡಬೇಕಾಗಿರೋ ಎಫರ್ಟ್ ಮಾಡಲೇಬೇಕು. ಅದನ್ನೇ ಸಾಧನೆ, ಪುರುಷಾರ್ಥ ಅಂತ ಹೇಳ್ತಾರೆ. ಆ ಪುರುಷಾರ್ಥ ಸಾಧನೆ ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ರೀತಿಯಲ್ಲಿ ಇಂಟರ್ನಲ್ ಸ್ಟ್ರೆಂತ್ನ ಅವೇಕನ್ ಮಾಡೋದಕ್ಕೆ ಆಗೋದಿಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ನಮ್ಮ ಒಳಗಡೆ ಇರ್ತಕ್ಕಂಥ ಇಂಟರ್ನಲ್ ಸ್ಟ್ರೆಂತ್ನ ನಾವು ಸರಿಪಡಿಸ್ಕೊಳ್ಳೋದಿಲ್ಲ, ಅದರ ಬಗ್ಗೆ ನಾವು ಅವೇರ್ನೆಸ್ ಕೊಡೋದಿಲ್ಲ ಅಂದರೆ ನಾವು ಹೊರಗಡೆಯಿಂದ ಎಷ್ಟು ಬೆಳೆದರೂ ಕೂಡ ಒಳಗಡೆಯಿಂದ ವೀಕ್ ಆಗ್ತಾ ಹೋಗ್ತೇವೆ. ಆತ್ಮ ಬಂಧುಗಳೇ, ಈಗ ನೀವೇ ಯೋಚನೆ ಮಾಡಿ, ನಮ್ಮ ಜೀವನದಲ್ಲಿ ವೈಬ್ರೇಷನ್ಸ್ ಎಷ್ಟು ಇಂಪಾರ್ಟೆಂಟ್. ಕೆಲವರು ಕೇಳ್ತಾರೆ, ನಾನು ನನ್ನ ಮನಸ್ಸನ್ನು ಚಾರ್ಜ್ ಮಾಡ್ಕೊಳ್ಳಲ್ಲ ಅಂತ. ಡೆಫಿನೆಟ್ಲಿ ನಿನ್ನ ಮನಸ್ಸನ್ನು ಚಾರ್ಜ್ ಮಾಡ್ಕೊಂಡಿಲ್ಲ ಅಂದರೆ ನೀನು ಆ ವೀಕ್ ವೈಬ್ರೇಷನ್ಸ್ನ ಹೊರಗಡೆಗೆ ನಿನ್ನ ಕಾರ್ಯ, ನಿನ್ನ ಕರ್ಮದಲ್ಲಿ ತಗೊಂಡೋಗ್ತೀಯ. ಸೊ ನೀನು ಸುತ್ತಲೂ ಇರ್ತಕ್ಕಂಥವ್ರಿಗೂ ಕೂಡ ಅದನ್ನೇ ಕೊಡ್ತೀಯ, ಅವರು ನಿನಗೆ ಅದನ್ನೇ ಕೊಡ್ತಾರೆ. ದ ಮೋರ್ ಆ್ಯಂಡ್ ಮೋರ್ ಯು ಆ್ಯಡ್ ನೆಗೆಟಿವಿಟಿ ಟು ಯುವರ್ ಮೈಂಡ್, ಸೊ ದ ರಿಸಲ್ಟ್ ಏನಾಗ್ತಾ ಹೋಗುತ್ತೆ, ಯು ವಿಲ್ ಬಿಕಮ್ ವಿಕ್ಟಿಮ್. ನೀನು ಮನಸ್ಸಿನ ಗುಲಾಮ ಆಗ್ತಾ ಹೋಗ್ತೀಯ. ಸೊ ನೀನು ನಿನ್ನ ಮನಸ್ಸಿಗೆ ನೀನು ಯಾವ ರೀತಿಯಲ್ಲಿ ಗುಲಾಮನಾಗಿರ್ಬೇಕಾ, ಅಥವಾ ಮನಸ್ಸಿನ ಮೇಲೆ ನಿನ್ನ ಒಂದು ಪವರ್ನ, ಸೋಲ್ ಪವರ್ನ ನೀನು ಇಗ್ನೈಟ್ ಮಾಡಬೇಕಾ, ಎರಡೂ ಕೂಡ ನಮ್ಮ ಕೈಯಲ್ಲಿದೆ. ಆತ್ಮ ಬಂಧುಗಳೇ, ಮೈಂಡ್ ಈಸ್ ಕನೆಕ್ಟೆಡ್ ವಿತ್ ವೈಬ್ರೇಷನ್, ಬಾಡಿ ಈಸ್ ಕನೆಕ್ಟೆಡ್ ವಿತ್ ಫುಡ್, ಹಾಗೆಯೇ ಸೋಲ್ ಈಸ್ ಕನೆಕ್ಟೆಡ್ ವಿತ್ ಪವರ್ ಆಫ್ ಮೈಂಡ್, ಆ್ಯಂಡ್ ಸೋಲ್ ಈಸ್ ಆಲ್ಸೋ ಕನೆಕ್ಟೆಡ್ ವಿತ್ ಸ್ಪಿರಿಚುವಲ್ ನಾಲೆಜ್. ಸೊ ಎಲ್ಲಿವರೆಗೂ ನನ್ನ ಒಳಗಡೆ ಡೆವಲಪ್ಮೆಂಟ್ ಅಂದರೆ ನನ್ನ ಒಳಗಡೆ ಖುಷಿ, ಶಾಂತಿ, ಪವಿತ್ರತೆ, ಆನಂದ, ಸಹನಶೀಲತೆ, ಸದ್ಭಾವನೆ, ಸಹಯೋಗ ಇವೆಲ್ಲ ಕೂಡ ನನ್ನಲ್ಲಿ ಡೆವಲಪ್ ಆಗ್ತಾ ಇದೆ ಅಂದರೆ ದೆನ್ ಐ ಆಮ್ ದ ಸೋಲ್ ಫುಲ್ಲಿ ಚಾರ್ಜ್ಡ್. ನೌ ಲೆಟ್ ಅಸ್ ಪ್ರಾಕ್ಟೀಸ್ 1 ಮಿನಿಟ್ ಸೋಲ್ ಚಾರ್ಜಿಂಗ್ ಮೆಡಿಟೇಷನ್. ಸಿಟ್ ಬ್ಯಾಕ್, ಎಲ್ಲರೂ ಕೂಡ 1 ನಿಮಿಷ ಧ್ಯಾನ ಅವಸ್ಥೆಯಲ್ಲಿ ಕೂತ್ಕೊಳ್ಳಿ. ನಿಮ್ಮ ಒಳಗಡೆ ಇರ್ತಕ್ಕಂತಹ ಸೋಲ್ ಪೀಸ್ಫುಲ್, ಪ್ಯೂರ್, ಪವರ್ಫುಲ್, ಅದರ ಒಂದು ವ್ಯಾಲ್ಯೂಸ್ ತನ್ನ ಒಳಗಡೆನೇ ಇದೆ. ನಾನು ಇವತ್ತಿನಿಂದ ನನ್ನ ಸೋಲ್ನ ಚಾರ್ಜ್ ಮಾಡಿಕೊಂಡು ಮತ್ತೆ ಹೊರಗಡೆ ಕೆಲಸ ಕಾರ್ಯಕ್ಕೆ ಹೋಗ್ತಾ ಇದ್ದೇನೆ. ಎಲ್ಲೂ ಅಪ್ಸೆಟ್ ಆಗಲ್ಲ, ಎಲ್ಲೂ ಟೆನ್ಷನ್ ಆಗಲ್ಲ, ಯಾರನ್ನೂ ಬ್ಲೇಮ್ ಮಾಡಲ್ಲ. ಬಿಕಾಸ್ ಐ ಆಮ್ ಪವರ್ಫುಲ್ ಸೋಲ್. ಈ ಒಂದು ಮಹಾಮಂತ್ರ ನಿಮ್ಮ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡಿ. ಐ ಆಮ್ ಪವರ್ಫುಲ್ ಸೋಲ್ ಆ್ಯಂಡ್ ಫೇಸ್ ದ ಸಿಚುವೇಶನ್ಸ್ ಪೀಸ್ಫುಲಿ ಆ್ಯಂಡ್ ಸಕ್ಸಸ್ಫುಲಿ. ಈ ರೀತಿ ಈ ಒಂದು ಥಾಟ್ನ ನಿಮ್ಮ ಮೈಂಡಲ್ಲಿ 7 ಟೈಮ್ಸ್ ಕ್ರಿಯೇಟ್ ಮಾಡಿ ಹೊರಗಡೆ ಕಾರ್ಯದಲ್ಲಿ ಬನ್ನಿ. ನಿಮ್ಮ ಮೇಲೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ, ಆವಾಗ ನೀವೇ ಅದರ ಪ್ರೋಗ್ರೆಸ್ ನೋಡ್ತೀರಾ. ಈ ರೀತಿಯಾಗಿ ನಾವು ನಮ್ಮ ಒಳಗಡೆ ಇರತಕ್ಕಂತಹ ಆಂತರಿಕ ಶಕ್ತಿಗಳನ್ನು ಜಾಗೃತ ಮಾಡೋದೇ ಆಧ್ಯಾತ್ಮಿಕತೆಯ ಶಕ್ತಿಯ ಮುಖ್ಯ ಉದ್ದೇಶ. ಈ ರೀತಿಯಾಗಿ ನಾವು ಮತ್ತಷ್ಟು ಹಲವಾರು ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಈಗ ನೀವು ನೋಡ್ತಾ ಇರೋದು ಶ್ರೀ ಬಸವ ಟಿವಿ, ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.